ಸಿಕ್ಕಾಪಟ್ಟೆ ಯೋಚನೆ ಮಾಡಿದೆ, ಆದ್ರೆ ನಂಗೆ ಆನ್ಸರ್ ಗೊತ್ತಾಗ್ಲಿಲ್ಲ. ಬಟ್ ನಾವು ಇಲ್ಲಿ ಪಿಸಿಆರ್ ನನ್ನ ಫ್ರೆಂಡ್ಸ್ ಎಲ್ಲ ಆನ್ಸರ್ ಮಾಡಿದ್ರು, ಒಬ್ರು ಗಾಂಧೀಜಿ ಅಂತ ಹೇಳಿದ್ರು, ಆಮೇಲೆ ಹರೀಶ್ ಹೇಳಿದ್ದು. ಹರೀಶ್ ಯಾವ್ದು ಹೇಳಿದ್ ನೀವು? ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳಿದ್ರು. ಬಟ್ ಭಾರತ ಇತಿಹಾಸದ ಪಿತಾಮಹ. ಸೊ ನಾವು ಇತಿಹಾಸದ ಪಿತಾಮಹ ಅಂತಂದ್ರೆ ಹೆರೋಡೋಟಸ್ ಅಂತ ಹೇಳ್ಬಿಡ್ತೀವಿ. ಹೆರೋಡೋಟಸ್ ಫಸ್ಟ್ ಥಿಂಕಿಂಗ್ ಬರದೆ ಹೆರೋಡೋಟಸ್, ಅದು ಜಗತ್ತಿನ ಇತಿಹಾಸದ ಪಿತಾಮಹ. ಭಾರತಕ್ಕೆ ಒಬ್ಬ ಇತಿಹಾಸದ ಪಿತಾಮಹ ಇದ್ದಾರೆ, ಅವರ ಹೆಸರು ಕಲ್ಹಣ ಅಂತ. ಅವರು ಕಾಶ್ಮೀರದ ಕವಿ, ಕಾಶ್ಮೀರದ ಪಂಡಿತರು ಕೂಡ ಅವರು. ಸೊ ಭಾರತೀಯರಿಗೆ ಐತಿಹಾಸಿಕ ದೃಷ್ಟಿ ಇರಲಿಲ್ಲ ಅನ್ನೋ ಆಕ್ಷೇಪಣೆಗೆ ಅಪವಾದ ಮತ್ತು ಪ್ರಾಯವಾದಂಥ ಸಂಸ್ಕೃತ ಲೇಖಕರು ಕೂಡ ಅವರು. ಕಾಶ್ಮೀರದ ಪಂಡಿತ ಕವಿ, ಲಾಕ್ಷಣಿಕ, ಭಾರತೀಯ ಕಾವ್ಯ ಮೀಮಾಂಸಕ, ಮತ್ತು ಅವರ ಬರೆದಂಥ ಕೃತಿ ತರಂಗಿಣಿ ಅನ್ನುವಂಥ ಕೃತಿಯನ್ನು ಬರೆದರು ಕಲ್ಹಣ ಅನ್ನುವಂಥ ವ್ಯಕ್ತಿ, ಕವಿ. ಅವರು ನಮ್ಮ ಭಾರತೀಯ ಇತಿಹಾಸದ ಪಿತಾಮಹ ಅಂತ ಕರೆಸ್ಕೊಂಡಿದ್ದಾರೆ. ಗೊತ್ತಾಯ್ತಲ್ಲ ಈ ಒಂದು ಆನ್ಸರ್. ನೋಡೋಣ ಮುಂದಿನ ಗುಡ್ ನ್ಯೂಸ್ ಏನಿದೆ ಅಂತ. ಲಾಕ್ಡೌನ್ ಎಫೆಕ್ಟ್ ಮೈಸೂರಿನ ಮೃಗಾಲಯದ ಮೇಲೆ ತುಂಬಾ ಪರಿಣಾಮ ಬೀರಿದೆ. ಯಾಕೆಂದರೆ ಮೂಕ ಪ್ರಾಣಿಗಳಿದ್ದಾವೆ, ಅಪರೂಪದ ಪ್ರಾಣಿಗಳಿದ್ದಾವೆ. ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರೇ ಈ ಮೂಕ ಪ್ರಾಣಿಗಳ ನೆರವಿಗೆ ಧಾವಿಸಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ಬಗ್ಗೆ ನಿಮ್ಮ ನೆಚ್ಚಿನ ನಿಮ್ಮ ಟಿವಿ 5 ಗುಡ್ ನ್ಯೂಸ್ನಲ್ಲಿ ಈ ವರದಿಯನ್ನು ಕೂಡ ಪ್ರಸಾರ ಮಾಡಿತು. ಇದರ ಬೆನ್ನಲ್ಲೇ ಮೈಸೂರಿನ ಕಾಲೇಜಿನ ಪ್ರಾಂಶುಪಾಲರೊಬ್ಬರು ಮೃಗಾಲಯಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಬನ್ನಿ, ಅವರ ಒಳ್ಳೆಯ ಮನಸ್ಸು ಹೇಗಿದೆ ಈ ಒಂದು ಗುಡ್ ನ್ಯೂಸ್ನಲ್ಲಿ ನೋಡೋಣ. ಮೊನ್ನೆಯಷ್ಟೇ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಹಾಗೂ ಮೈಸೂರು ಮೃಗಾಲಯದ ಅಧಿಕಾರಿಗಳು ಪ್ರಾಣಿಗಳ ನೆರವಿಗೆ ಧಾವಿಸಿ ಅಂತ ಮನವಿ ಮಾಡಿದರು. ಅದರ ಮೊದಲ ಹೆಜ್ಜೆಯಂತೆ ಸ್ವತಃ ಸಚಿವರೇ ಸ್ನೇಹಿತರಿಂದ 73 ಲಕ್ಷ ಹಣ ಸಂಗ್ರಹ ಮಾಡಿಕೊಟ್ಟಿದ್ರು. ಈ ಬಗ್ಗೆ ಟಿವಿ 5 ಸಹ ಗುಡ್ ನ್ಯೂಸ್ನಲ್ಲಿ ಸ್ಟೋರಿ ಪ್ರಸಾರ ಮಾಡಿತ್ತು. ಟಿವಿ 5 ನ ಸಾಮಾಜಿಕ ಕಾಳಜಿಗೆ ಸ್ಪಂದಿಸಿದ ಸೆಂಟ್ ಜೋಸೆಫ್ ಕಾಲೇಜಿನ ಪ್ರಾಂಶುಪಾಲರಾದ ನಿವೇದಿತಾ ಲೋಕೇಶ್ 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಮೂಲತಃ ಮೈಸೂರಿನವರೇ ಆದ ನಿವೇದಿತ ಅವರಿಗೆ ಪ್ರಾಣಿಗಳು ಅಂದ್ರೆ ಅಚ್ಚುಮೆಚ್ಚು. ಮನೆಯಲ್ಲೂ ಮುದ್ದಾದ ಶ್ವಾನವನ್ನ ಸಾಕ್ತಿದ್ದಾರೆ. ಹೀಗಾಗಿ ಮೂಕ ಜೀವಿಗಳ ಬಗ್ಗೆ ಕಾಳಜಿ ತೋರಿ 1 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ಅಧಿಕಾರಿಗಳಿಗೆ ಹಸ್ತಾಂತರಿಸಿದ್ದಾರೆ. ನಾನು ಬೇಸಿಕಲಿ ಮೈಸೂರಿಯನ್ನು, ಹುಟ್ಟು ಬೆಳೆದಿದ್ದು ಎಲ್ಲ ಮೈಸೂರೇ. ಸೊ ಚಿಕ್ಕ ವಯಸ್ಸಿಂದನೂ ನಾನು ಜೂ ನೋಡಿಕೊಂಡೇ ಬರ್ತಾ ಇದ್ದೀನಿ. ಪ್ರಾಣಿ ಅಂದರೆ ನನ್ನ ಫೇವ್ರೆಟ್ಟು ಇಲ್ಲಿ, ಇದು ನಂದು ಆಡಿ ಅಂತ. ಸೊ ತುಂಬ ಪ್ರಾಣಿಗಳಂದರೆ ಇಷ್ಟ ನನಗೆ. ಸೊ ಯಾವಾಗ ಇದೊಂದು ನ್ಯೂಸ್ ಬಂತು ಝೂಗೆ ಈ ಥರ ನೆರವು ಬೇಕಾಗಿದೆ ಅಂತ, ಅದು ಫಸ್ಟ್ ಟೈಮ್ ಈ ಥರ ಒಂದು ಕೇಳ್ತಾ ಇರೋದು. ಮತ್ತು ಇದೊಂದು ನ್ಯೂಸ್ ಯಾವಾಗ ಹಿಂಗೆ ಡೊನೇಟ್ ಮಾಡಬೇಕು ಅಂತ ಬಂತು, ಇಮಿಡಿಯೇಟಾಗಿ ನನ್ನ ಸೆಕೆಂಡ್ ಥಾಟ್ ಇಲ್ಲದೇ ನಾನು ನಂದು ಓನ್ ಅಮೌಂಟ್ ಪರವಾಗಿಲ್ಲ ಇದೊಂದು ಒಳ್ಳೆ ಕಾಸ್ಗೆ ಅಂತಂದ್ಬಿಟ್ಟು ಇಮಿಡಿಯೇಟಾಗಿ ನಾನು ಡೊನೇಟ್ ಮಾಡಿದೆ. ಒಟ್ಟಾರೆ ಸಚಿವರ ಮನವಿ ಹಾಗೂ ಟಿವಿ 5 ವರದಿ ಎರಡೂ ಕೂಡ ಜನಸಾಮಾನ್ಯರಿಗೆ ರೀಚ್ ಆಗಿದ್ದು ಮತ್ತಷ್ಟು ಜನರು ಮೈಸೂರು ಮೃಗಾಲಯದ ನೆರವಿಗೆ ಧಾವಿಸಿ ಸಹಾಯ ಹಸ್ತ ಚಾಚಿ ಅನ್ನೋದಷ್ಟೇ ನಮ್ಮ ಆಶಯ. ಸುರೇಶ್, ಟಿವಿ 5, ಮೈಸೂರು. ಮೃಗಾಲಯಕ್ಕೆ ಎಂತಹ ಸಂಕಷ್ಟ ಪರಿಸ್ಥಿತಿ ಇದೆ. ಆಮೇಲೆ ಬೆಲೆ ಬಾಳುವಂತಹ ಪ್ರಾಣಿಗಳು, ಬೆಲೆ ಕಟ್ಟೋದಕ್ಕೆ ಆಗೋದೇ ಇಲ್ಲ ಅಂತಹ ಪ್ರಾಣಿಗಳಿದ್ದಾವೆ. ಸೊ ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವಂತಹ ಸೇಂಟ್ ಜೋಸೆಫ್ ಕಾಲೇಜಿನ ಪ್ರಾಂಶುಪಾಲರು ಇವರು, ನಿವೇದಿತಾ ಲೋಕೇಶ್ ಅಂತ. ನಿಜಕ್ಕೂ ಮೈಸೂರಿನವರೇ ಆಗಿರೋದು, ಜೊತೆಗೆ ಪ್ರಾಣಿಗಳಂದ್ರೆ ಪ್ರಾಣಿ ಪ್ರಿಯರು. ಹೌದು, ಹೇಳ್ತಾ ಇದ್ರು ನನ್ ಪ್ರಾಣಿಗಳಂದ್ರೆ ಚಿಕ್ಕೋರಿದ್ದಾಗಿಂದನು ತುಂಬಾ ಇಷ್ಟ. ಅವ್ರ ಮನೇಲಿರೋ ಆಡಿ ಕೂಡ ತುಂಬಾ ಚೆನ್ನಾಗಿದೆ. ಓಕೆ, ಅವ್ರಿಗೆ ಒಳ್ಳೇದಾಗ್ಲಿ, ಜೊತೆಗೆ ಮತ್ತಷ್ಟು ಅವ್ರಿಗೆ ಪ್ರೇರಣೆ ಆಗ್ಲಿ, ಅವರಿಂದ ಪ್ರೇರಣೆ ಪಡ್ಕೊಂಡವರು ಕೂಡ ಸಂಖ್ಯೆ ಜಾಸ್ತಿ ಆಗಲಿ. ಯಾಕೆಂದರೆ ಝೂನಲ್ಲಿರುವಂಥ ಅನೇಕ ಪ್ರಾಣಿ ಪಕ್ಷಿಗಳನ್ನು ನೋಡ್ಕೊಳ್ಳುವಂಥ ಮನಸ್ಥಿತಿ ಎಲ್ರಿಗೂ ಕೂಡ ಬರಲಿ ಅಂತ. ಕೆಲವರು ದತ್ತು ತಗೊಳ್ತಾರೆ, ಇನ್ನು ಕೆಲವರು ಈ ರೀತಿಯಾಗಿ ಸಹಾಯ ಮಾಡ್ತಾರೆ ಅಂತ ಮನಸ್ಸು ಎಲ್ರಿಗೂ.